ನಾವು ಸ್ಪ್ರೇಯರ್ ಪಾರ್ಟ್ ಇಟ್ಟಿರೋದದು ಏನ್ ಮಾತಾಡ್ತೀರಾ ನೀವು ಸುಮ್ನೆ ಇಲ್ಲದೆಲ್ಲ ಮಾತಾಡ್ತಾರೆ ಸ್ಪ್ರೇಯರ್ ಅಲ್ಲ ಏನ್ರಿ ಸ್ಪ್ರಿಂಕ್ಲರ್ ಸರ್ ಇದು ನಾವು ಕೋಚಿಂಗ್ ಕೂಡ ಹೋಗಿದ್ವಿ ಸರ್ ನಾವು ಓದ್ಕೊಂಡು ನಾವು ಬುಕ್ ಮಾತ್ರ ಇದೆ ನಮಗೆ ಕೋಚಿಂಗ್ ನನಗ್ ಲೆಟ್ರು ನೀವೆಲ್ಲ ಬಂದ ಮೇಲೆ ಇದು ಸೈನ್ ಆಗ್ತ ನನಗೆ ಕೊಟ್ಟಿರೋದು ಅಗ್ರಿಕಲ್ಚರ್ ಕೋಟೆಯಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಿದ್ರು ಅವತ್ತು ಮಾಡಿದ್ದು ನೆಕ್ಸ್ಟ್ ಡೇ ರಿಸಲ್ಟ್ ಕಳಿಸಿದ್ರು ನೈಟ್ ಅವತ್ತು ಕೀ ಆನ್ಸರ್ ಕೂಡ ಕಳಿಸಿದ್ರು ಎಲ್ಲ ಕಳಿಸಿದ್ರು ಆಮೇಲೆ ನಮಗೆ ನಾವು ಆಪ್ಷನ್ ಚೆಕ್ ಮಾಡಿದ್ವಿ ಚೆಕ್ ಮಾಡಿದ್ರೆ ನಮಗೆ ಆಪ್ಷನ್ ವೇರಿ ಬರ್ತಾ ಇದೆ ಸಿ ಅವರು ಹಾಕಿರೋದು ಬಿ ಆಪ್ಷನ್ 39th ಕ್ವೆಶ್ಚನ್ ಗೆ ಬಿ ಆಪ್ಷನ್ ಹಾಕಿದ್ದಾರೆ ಕೀ ಆನ್ಸರ್ ಅಲ್ಲಿ 39th ಸ್ಪೆಸಿಮೆನ್ ಇಕ್ಕಿದ್ರು ಅದಕ್ಕಿದ್ದು ಸ್ಪ್ರಿಂಕ್ಲರ್ ಹಾಕಿರೋದಿದ್ದು ಅವರು ಬಿ ಆಪ್ಷನ್ ಸ್ಪ್ರೇಯರ್ ಅಂತ ಹಾಕಿದ್ದಾರೆ ಅದು ಬಂದು ಆನ್ಸರ್ ಬರಬೇಕಾದ್ರೆ ಸ್ಪ್ರಿಂಕ್ಲರ್ ಆಪ್ಷನ್ ಬಿ ಅಂತ ಹಾಕಿದ್ದಾರೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸಿ ನಾ ಬಂದು ಇವಾಗ ಕೇಳಿದ್ರೆ ಬೆಳಿಗ್ಗೆ ಅವ್ರನ್ನ ಈ ತರ ಸಿ ಆಪ್ಷನ್ ಕರೆಕ್ಟ್ ಬಿ ಆನ್ಸರ್ ಅಂತ ಕೇಳಿದ್ರೆ ನಿಮ್ಮನ್ನ ಇಲ್ಲಿ ಯಾರು ಕರೆದಿದ್ದು ನೀವು ಹೋಗ್ರಿ ಅಂತ ಕೇಳಿದ್ರು ಲೆಟರ್ ತಗೊಳ್ಳಿ ಅಂತ ಕೇಳಿದ್ರೆ ಲೆಟರ್ ಕೂಡ ತಗೊಳ್ಳಿಲ್ಲ ಇದು ಪೊಲೀಸರನ್ನ ಕರೆಸಿದ್ರು ನೀವು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲ ಈಗ ಅದು ಪ್ರಾಬ್ಲಮ್ ಏನಾಗಿದೆ ಅದರಿಂದ ನಮಗೆ ರ್ಯಾಂಕ್ ಸೀಟ್ ರ್ಯಾಂಕಿಂಗ್ ಜಾಸ್ತಿ ಜಾಸ್ತಿ ಇವಾಗ 4 ಮಾರ್ಕ್ಸ್ ಅಂದ್ರೆ ರ್ಯಾಂಕಿಂಗ್ ಹೊಟ್ಟೋಗುತ್ತೆ 2000 ರ್ಯಾಂಕ್ಸ್ ಹೊಟ್ಟೋಗುತ್ತೆ ಇದು ಸ್ಟೇಟ್ ಇಂದ ಬರೋದು ಅದು ಒಂದು ಕ್ವೆಶ್ಚನ್ ಗೆ 4 ಮಾರ್ಕ್ಸ್ 200 ಮಾರ್ಕ್ಸ್ ಗೆ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ರೆ ಈಗ ರ್ಯಾಂಕ್ ಇಂದ ಯಾವ ಕಾಲೇಜ್ ಗೆ ಯಾವದಕ್ಕೆ ಸೀಟ್ ಗೆ ನಿಮಗೆ ಯೂಸ್ ಆಗುತ್ತೆ ಎಜಿ ಬೇಸ್ ಪೇಮೆಂಟ್ ಇವಾಗ ಫ್ರೀ ಸೀಟ್ ಸಿಗುತ್ತೆ ಇವರು ಫ್ರೀ ಸೀಟ್ ನ ಇವಾಗ ಇವರು ಮಾಡೋ ಒಂದಕ್ಕೆ ನಮ್ಮ ರ್ಯಾಂಕಿಂಗ್ ಹೊಟ್ಟೋಗುತ್ತೆ ಇವಾಗ ಈ ಮಾರ್ಕ್ಸ್ ನಮಗೆ ಪಿಯು ಬೋರ್ಡ್ ಗೆ ಕಳಿಸ್ತಾರೆ ಆ ಸಿಇಟಿ ಮಾರ್ಕ್ಸ್ ಫುಲ್ ರ್ಯಾಂಕ್ ಸ್ಟೇಟ್ ಫುಲ್ ಬರುತ್ತೆ ಇವಾಗ ಈ ಒಂದು ಕೋಲಾ ಸೆಂಟರ್ ಮಾತ್ರ ರಾಂಗ್ ಮಾಡಿರೋದು ಅಷ್ಟೇ ಬೇರೆಯವರೆಲ್ಲ ಚೆನ್ನಾಗಿ ಬರ್ದಿರ್ತಾರೆ ಅವ್ರ ಜೊತೆಗೆ ನಮ್ಮ ಮಾರ್ಕ್ಸ್ ಕಂಪೇರ್ ಮಾಡ್ತಾರೆ ಅವ್ರು ನಮ್ದು ಕಡಿಮೆ ಆಗುತ್ತೆ ಅವ್ರು ಜಾಸ್ತಿ ಬರುತ್ತೆ ಕೋಲಾರದವರು ಕೋಲಾರದಲ್ಲಿ ಈಗ ಏನು ಏನು ಹೇಳಿದ್ರು ಈಗ ಇವಾಗ ಲೆಟರ್ ತಗೊಂಡಿದ್ದಾರಂತೆ ತಗೊಂಡು ನಮಗೆ ಮಾರ್ಕ್ಸ್ ಕೊಡ್ತಾರೆ ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದ್ರಮ್ಮ ಕೊಟ್ಟಿಲ್ಲ ಅಂದ್ರೆ ನಮ್ ಲೈಫ್ ಇಷ್ಟೇ ಅಂದ್ರೆ ರ್ಯಾಂಕ್ ಕಡಿಮೆ ಆಗೋಗುತ್ತೆ ನಮ್ದು ಕೃಷಿ ಕೋಟಾದಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ 50% ಸೀಟು ಇಯರ್ ಮಾರ್ಕ್ ಮಾಡಿದೆ ಸೊ ಈ ಕೃಷಿ ಕೋಟಾದಡಿ ಯಾರು ಅರ್ಹರಿದ್ದಾರೆ ಅವರೆಲ್ಲಾರನ್ನು ವೆರಿಫಿಕೇಶನ್ ಆಯ್ತು ವೆರಿಫಿಕೇಶನ್ ಅಲ್ಲಿ 1200 ಜನ ಕ್ವಾಲಿಫೈ ಆದ್ರು 1200 ಜನ ಕ್ವಾಲಿಫೈ ಆದ್ಮೇಲೆ ಆ 1200 ಜನಕ್ಕೂ 200 ಮಾರ್ಕ್ಸ್ ಎಕ್ಸಾಮ್ ಮಾಡಿದ್ವಿ ಆ 200 ಮಾರ್ಕ್ಸ್ ಎಕ್ಸಾಮ್ ಅಂತಂದ್ರೆ ಏನಪ್ಪ ಅಂತಂದ್ರೆ 50 ಸ್ಪೆಸಿಮನ್ ಒಂದೊಂದು ಸ್ಪೆಸಿಮನ್ 4 ಮಾರ್ಕ್ಸ್ ಸೊ ಅದನ್ನ ಅವರ ಒಂದು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಮಾಡಿದ್ವಿ ಇದಕ್ಕೆ ಎಕ್ಸಾಮ್ ಪೇಪರ್ ಬಂದಿದ್ದು ಸಹ ಬಾಗಲಕೋಟೆಯಿಂದ ಈ ಹುಡುಗರೆಲ್ಲ ತೋರಿಸ್ತಾ ಇದಾರಲ್ಲ OMR ಶೀಟ್ಸ್ ಸೊ ಬಾಗಲಕೋಟೆಯಿಂದ ಬಂದಿರಬೇಕಾದ್ರೆ ಅದ್ರ ಪ್ರಕಾರ ನಾವು ಎಕ್ಸಾಮ್ನ 9:00 ಸ್ಟಾರ್ಟ್ ಮಾಡಿದ್ವಿ 1:30 ಮುಗಿಸಾಕಿದ್ವಿ ಈ 1:30 ಹೊತ್ತಿಗೆ ಮುಗಿಸಾಕ ಹೊತ್ತಿಗೆ 4 ಗಂಟೆಗೆ ಇನ್ಸ್ಟ್ರಕ್ಷನ್ ಬಂತು ವಿತ್ ಇನ್ ನೋ ಟೈಮ್ 4 ಗಂಟೆ ಒಳಗಡೆ ಎಲ್ಲಾ ಆನ್ಸರ್ ಶೀಟ್ಸು ನಮ್ಮ ಹತ್ರ ಬರಬೇಕು ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿ ಇಮಿಡಿಯೇಟ್ ಆಗಿ ಅದನ್ನು ಸಾಫ್ಟ್ ಕಾಪಿ ಮತ್ತು ಹಾರ್ಡ್ ಕಾಪಿಯನ್ನು ಬಾಗಲಕೋಟೆಗೆ ಕಳಿಸ್ಕೊಟ್ಟು ಕಳಿಸ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಈ 5 ಕಾಲೇಜು ನಮ್ಮ ಕಂಟ್ರೋಲಲ್ಲಿ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟೆಯಲ್ಲಿ 5 ಕಾಲೇಜ್ ಇದೆ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿದ್ರು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ 30 ಸೆಂಟರ್ಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ಇವರು ಸಹ ಎಲ್ಲ ಆಯಾ ಜಿಲ್ಲೆ ಹಂಚ್ಕೊಂಡಿದ್ರು ಅದನ್ನು ಎಕ್ಸಾಮ್ ಮಾಡಿದ್ರು ಎಲ್ಲವನ್ನು ಕ್ರೋಢೀಕರಿಸಿ ಇದನ್ನು ರ್ಯಾಂಕಿಂಗೇ ಕೊಟ್ಟಿರೋದು ಆಯಿತಾ ಈ ರ್ಯಾಂಕಿಂಗನ್ನು ಕೊಟ್ಟಿರಬೇಕಾದ್ರೆ ಕೆಲವೊಂದು ಸೆಂಟ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸೆ 188 ಕೆಲವೊಂದು ಸೆಂಟ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸೆ ಕೆಲವೊಂದು ಸೆಂಟ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸು 200 ತೆಗೆದಿರೋರು ಇದ್ದಾರೆ ನಮ್ಮ ಹುಡುಗರು ಆಯಿತಾ ಇನ್ನು ಕೆಲವು ಸೆಂಟ್ರಲ್ಲಿ ಹೈಯೆಸ್ಟ್ ಮಾರ್ಕ್ಸು 196 ತೆಗೆದಿದ್ದಾರೆ ಒಂದು ಇದು ಆಗಿರ್ಬೋದು ಯಾಕಂದರೆ ಒಂದು ಮಾರ್ಕ್ಸು ಒಂದು ಸ್ಯಾಂಪಲ್ಗೆ 4 ಮಾರ್ಕ್ ಅಂತಂತಂದರೆ
49 ಕರೆಕ್ಟಾಗಿ ಆನ್ಸರ್ ಮಾಡಿ ಇನ್ನೊಂದು ಆನ್ಸರ್ ಮಾಡಿಲ್ಲ ಅಂತಂದರೆ 196 ಮಾರ್ಕ್ಸ್ ಸಿಗುತ್ತೆ. ಸೊ ಆ ರೀತಿ ಈ ಕೃಷಿ ಕೋಟಾದಲ್ಲಿ ಏನು 800 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡಿದ್ದಾರೆ ಇದೆಲ್ಲವೂ ಸಹ ಸಿಇಟಿಗೆ ಹೋಗಿ ಇದು ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಇವ್ರು ಹೇಳ್ತಿರೋದು ಏನು ಅಂತಂದ್ರೆ ಇವರ ಒಂದು ವಿಷಯಕ್ಕೆ ಬರ್ತೀನಿ. ಇದೆಲ್ಲ ಕಂಪ್ಲೀಟ್ ಪೀಠಿಕೆ. 39 ಅನ್ನೋ ಒಂದು ಯಾವುದೋ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತಪ್ಪಾಗಿದೆ. ಇದು ತಪ್ಪಾಗಿದೆ ಅನ್ನೋದನ್ನ ನನ್ನ ಹತ್ರ ಬಂದ್ರೆ ನಾನು ಎಲ್ಲಿಂದ ಉತ್ತರ ಕೊಡ್ಲಿ? ನಾವು ಎಕ್ಸಾಮ್ ಮಾಡಿದ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಕಳ್ಸಿಕೊಟ್ಟೆವು. ಸೊ ಈ ರೀತಿ ಇರಬೇಕಾದ್ರೆ ಈ 39 ರಾಂಗ್ ಅಂತ ಯಾರು ಹೇಳಿದ್ರು? ಅದಿಂಪಾರ್ಟೆಂಟ್ ಯಾರು ಹೇಳಿದ್ರು? ಒಂದು ಎರಡನೇದು ಇವರು 39 ಸ್ಪ್ರಿಂಕ್ಲರ್ ಇತ್ತಂತೆ ಅಂತ ಹೇಳ್ತಾ ಇದ್ದಾರೆ. 39 ಸ್ಪ್ರಿಂಕ್ಲರ್ ಇತ್ತೋ, 37 ರಾಗಿ ಸೀಡ್ ಇತ್ತೋ, ಅಥವಾ 36 ರಾಗಿಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಸಾಸಿವೆ ಸೀಡ್ ಇಟ್ಟಿದ್ರು, ಅದೆಲ್ಲ ಈ ಪರೀಕ್ಷೆ ಮಾಡುವ ಒಂದು ವ್ಯವಸ್ಥೆ. ಈ ರೀತಿ ಪರೀಕ್ಷೆ ಮಾಡಿ ಎಕ್ಸಾಮ್ ಆನ್ಸರ್ ಎಲ್ಲ ಶೀಟ್ ತಗೊಂಡು OMR ಶೀಟ್ನ ಕಂಪ್ಯೂಟರ್ ಫೀಡ್ ಮಾಡ್ತಾರೆ, ಮಾರ್ಕ್ಸ್ ಬಂದಿದೆ. ಸೊ ಅದ್ರ ಪ್ರಕಾರ ಹೈಯೆಸ್ಟ್ ಮಾರ್ಕ್ಸು ಕೆಲವರು ಬಂದಿದೆ. ಇದರಲ್ಲಿ ಇನ್ನೊಂದಿದೆ ಬಹಳ ಮುಖ್ಯವಾದ್ದು, 200 ಮಾರ್ಕ್ಸ್ಗೆ 100 ಮಾರ್ಕ್ಸ್ ತೆಗೆದಿದ್ರೆ 100ಕ್ಕಿಂತ ಮೇಲೆ ತೆಗೆದಿದ್ರೆ ಅವ್ರಿಗೆ ರ್ಯಾಂಕಿಂಗ್ ಕೊಟ್ಬಿಡ್ತಾರೆ, 100ಕ್ಕಿಂತ ಕಮ್ಮಿ ಬಂದಿದ್ರೆ ಅವ್ರು ರ್ಯಾಂಕಿಂಗ್ ಕೊಡೋದು, ಅವ್ರು ಫೇಲ್ ಅಂತಾನೆ. ಸೊ 100ಕ್ಕಿಂತ ಮೇಲೆ ಬಂದಿರೋದನ್ನ ರ್ಯಾಂಕಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ತಾರತಮ್ಯ ಹೌದು ಇದೆ, ಹೆಂಗೆ ಹೆಂಗಿದೆ ಅಂತಂದ್ರೆ ಹೇಳ್ತೀನಿ, ಉತ್ತರ ಕೊಡ್ತೀನಿ ನಾನು. ತಾರತಮ್ಯ ಇದೆ. ಮೈಸೂರವ್ರೇನು ಕಮ್ಮಿನಾ? ಯಾಕೆ ಅವ್ರಿಗೆ 188 ಮಾರ್ಕ್ಸ್ ಅಷ್ಟೇನಾ? ಅವ್ರಿಗೆ 200ಕ್ಕಿಂತ 200 ಬರ್ಬೋದಾಗಿತ್ತಲ್ಲ. ಅರ್ಭಾವಿ ಅವರು 200ಕ್ಕಿಂತ 200 ಅಂದ್ರೆ ಅವರು ಅಷ್ಟು ಬುದ್ಧಿವಂತರ? ನಮ್ಮಲ್ಲಿ 200ಕ್ಕೆ 196 ಮಾರ್ಕ್ಸ್ ತೆಗೆದಿದ್ದಾರೆ, ಅಷ್ಟು ಬುದ್ಧಿವಂತರ? ಸೊ ಇವೆಲ್ಲ ವ್ಯವಸ್ಥೆಯನ್ನ ನಾವು ಸರಿಪಡಿಸ್ಬೇಕು ಅಂತಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ CET ಅಂತ ಏನಿದೆಯಲ್ಲ ಆ ವ್ಯವಸ್ಥೆಯನ್ನ ನಾವು ಸರಿಪಡಿಸ್ಬೇಕು. ಅದನ್ನ ಅದಿಗೆ ಈ ನ್ಯೂನತೆಯನ್ನ ನಾವು ಹೇಳ್ಬೇಕು ಅವ್ರಿಗೆ. ನ್ಯೂನತೆಯನ್ನ ಹೇಳಿದ್ರೆ ಅದು ಸರಿ ಮಾಡ್ತಾರೆ ಅವರು. ಇಲ್ಲ ಸರ್ ಇದು ನಿಮ್ಮಲ್ಲಿ ತಪ್ಪಾಗಿದೆ, ನೀವು ಮನ್ಸ್ ಮಾಡಿದ್ರೆ ಅಲ್ಲಪ್ಪ. ನಾನು ಮನ್ಸ್ ಮಾಡ ಒಂದೇ ನಿಮಿಷ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ಮಾತಾಡ್ತೀನಿ, ನಾನು ಮಾತಾಡ್ತೀನಿ ಆಮೇಲೆ ಹೇಳಿ. ಈ ನ್ಯೂನತೆಯನ್ನ ನಾವು ಸರಿ ಮಾಡಿಸೋದು ಅಂತಂದ್ರೆ ಎಲ್ಲಿಂದ ಮಾಡೋದು? ನಾವು ನನ್ನ ಕೈಲಿ ಇದ್ದಿದ್ರೆ ನಾವು ಇಮ್ಮಿಡಿಯೇಟ್ ಆಗಿ ಮಾಡ್ಬಿಡ್ತೀನಿ. ನಾನು ನಮ್ಮ ಕೈಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನು ಸಹ ನಾವು ಕರೆಕ್ಷನ್ನ ಇದನ್ನ ಈ ಮಾಹಿತಿಯನ್ನ ಅವ್ರಿಗೆ ನಾವು ವಿ ಆರ್ ಆನ್ಸರಬಲ್ ಟು UHS ಬಾಗಲಕೋಟೆ, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ, ಇವೆಲ್ಲ ಮಹಾವಿದ್ಯಾಲಯಗಳು, ಅದು ವಿಶ್ವವಿದ್ಯಾಲಯ, ಅವ್ರಿಗೆ ನಾವು ಆನ್ಸರಬಲ್. ಅದ್ರ ಪ್ರಕಾರ ಇವರು ಇಡೀ ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಾರ್ಕ್ ಶೀಟ್ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಜನ? 12 ಇಲ್ಲ 60, ಆಲ್ಮೋಸ್ಟ್ 6,000 ಜನದ್ದು ಕ್ವಾಲಿಫೈ. ಕಾಯ ವಾಚ ಮನಸ್ಸ, ನಾನು ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಷ್ಟು ದಿನದಲ್ಲಿ ಅಂತಂದ್ರೆ ಅದು ಬಾಗಲಕೋಟೆಯವ್ರಿಗೆ ಬಿಟ್ಟಿದ್ದು ಗೊತ್ತಾಯ್ತಾ? ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ನಾವು ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀವಿ. ಇದಕ್ಕಿಂತ ಇನ್ನೇನು ಬೇಕು ಉತ್ತರ?